ಕನ್ನಡದ ಖ್ಯಾತ ನಿರೂಪಕಿ 57 ವರ್ಷದ ಅಪರ್ಣ ವಿಧಿವಶರಾದ್ರಿ. 2 ವರ್ಷಗಳಿಂದ ಅಪರ್ಣ ಅವರು ಕ್ಯಾನ್ಸರ್ ಇಂದ ಬಳಲ್ತಾ ಇದ್ರು. ಈ ವಿಚಾರ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಮೃತ ನಿರೂಪಕಿ ಅಪರ್ಣ ಪತಿ ನಾಗರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಸಂಬಂಧ. ಅಪರ್ಣಗೆ 4ನೇ ಸ್ಟೇಜ್ನಲ್ಲಿತ್ತು, 4ನೇ ಹಂತದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಇತ್ತು. ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಇಬ್ಬರೂ ಕೂಡ ಸುತ್ತಿದ್ದೇವೆ. ಮೃತ ನಿರೂಪಕಿ ಅಪರ್ಣ ಪತಿ ನಾಗರಾಜ್ ಹೇಳ್ತಾ ಇರೋದು ಈ ಮಾತನ್ನು. ಮರಣದ ಪ್ರಕಟಣೆಯನ್ನು ಕೊಡಲಿಕ್ಕೆ ಮೊದಲೇ ಎಲ್ಲ ಮಾಧ್ಯಮಗಳು ಸುದ್ದಿಯನ್ನು ಬಿತ್ತರಿಸಿಬಿಟ್ಟಿವೆ. ಇಂತಹ ಶಿಥಿಲವಾದ ಹೊತ್ತಿನಲ್ಲಿ ನಾವೆಲ್ಲರೂ ಅರ್ಥಕೋಬೇಕಾಗಿರೋದು ಇಷ್ಟೇನೇ, ಇದೊಂದು ಕುಟುಂಬಕ್ಕೆ ಒಂದು ಖಾಸಗಿ ದುಃಖ ಅಂತಿರುತ್ತೆ. ಎಲ್ರಿಗೂ ಯಾವ ಸಮಯದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಲಾಗತ್ತೆ, ಯಾವ ಸಮಯದಲ್ಲಿ ಅಂತಿಮ ಸಂಸ್ಕಾರ ಆಗುತ್ತೆ ಅನ್ನುವ ವಿವರಣೆಯನ್ನು ಇನ್ನು ಕೆಲ ತಾಸುಗಳಲ್ಲಿ ನಾನೇ ಖುದ್ದಾಗಿ ಬಂದು ಕೊಡ್ತೇನೆ. ಅಲ್ಲಿವರೆಗೂ ಕುಟುಂಬಸ್ಥನಾಗಿ ಮರಣದ ಪ್ರಕಟಣೆಯನ್ನು ಕೊಡಲಿಕ್ಕೆ ಮೊದಲೇ ಎಲ್ಲ ಮಾಧ್ಯಮಗಳು ಸುದ್ದಿಯನ್ನು ಬಿತ್ತರಿಸಿಬಿಟ್ಟಿವೆ. ಇಂತಹ ಶಿಥಿಲವಾದ ಹೊತ್ತಿನಲ್ಲಿ ನೋಡಿ, ಮಸಣದ ಹೂ ಸಿನಿಮಾ, ಈ ಸಿನಿಮಾ ನಿಜಕ್ಕೂ ಟರ್ನಿಂಗ್ ಪಾಯಿಂಟ್. ಮೊದಲ ಸಿನಿಮಾವಾಗಿ ಅದಾದ ಮೇಲೆ ಇನ್ಸ್ಪೆಕ್ಟರ್ ವಿಕ್ರಮ್ ಸೇರಿದಂತೆ ನಮ್ಮೂರ ರಾಜ, ಒಂದಾಗಿ ಬಾಳು, ಇದೇ ರೀತಿ ಹಲವು ಸಿನಿಮಾಗಳಲ್ಲಿ ನಟಿಸಿ ಸೈ ಅನ್ನಿಸ್ಕೊಂಡ್ರು. ಅದಾದ ಮೇಲೆ ಚಂದನ ವಾಹಿನಿಯಲ್ಲಿ ನಿರೂಪಕಿಯಾಗಿ ಬಂದರು. ನಾವೆಲ್ಲರೂ ಚಿಕ್ಕ ವಯಸ್ಸಲ್ಲಿದ್ದಾಗ ಅವರೊಂದು ರೀತಿಯಾಗಿ ಪ್ರೇರಣೆ ಆಗಿದ್ದರು ನಮ್ಮೆಲ್ಲರಿಗೂ ಕೂಡ. ಅವರ ಆ ಒಂದು ಕನ್ನಡದ ಭಾಷೆ, ಆ ಸ್ಪಷ್ಟತೆ, ನಿಜಕ್ಕೂ ಅವರ ಭಾಷೆಗೆ ಅಥವಾ ಅವರ ಮಾತಿನ ಶೈಲಿಗೆ ಮರುಳಾಗದವರೇ ಇಲ್ಲ. ಕನ್ನಡದ ಖ್ಯಾತ ನಿರೂಪಕಿ 57 ವರ್ಷದ ಅಪರ್ಣ ವಿಧಿವಶರಾದ್ರಿ. 2 ವರ್ಷಗಳಿಂದ ಅಪರ್ಣ ಅವರು ಕ್ಯಾನ್ಸರ್ ಇಂದ ಬಳಲ್ತಾ ಇದ್ರು. ಈ ವಿಚಾರ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಮೃತ ನಿರೂಪಕಿ ಅಪರ್ಣ ಪತಿ ನಾಗರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಸಂಬಂಧ. ಅಪರ್ಣಗೆ 4ನೇ ಸ್ಟೇಜ್ನಲ್ಲಿತ್ತು, 4ನೇ ಹಂತದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಇತ್ತು. ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಇಬ್ಬರೂ ಕೂಡ ಸುತ್ತಿದ್ದೇವೆ. ಮೃತ ನಿರೂಪಕಿ ಅಪರ್ಣ ಪತಿ ನಾಗರಾಜ್ ಹೇಳ್ತಾ ಇರೋದು ಈ ಮಾತನ್ನು. ಮರಣದ ಪ್ರಕಟಣೆಯನ್ನು ಕೊಡಲಿಕ್ಕೆ ಮೊದಲೇ ಎಲ್ಲ ಮಾಧ್ಯಮಗಳು ಸುದ್ದಿಯನ್ನು ಬಿತ್ತರಿಸಿಬಿಟ್ಟಿವೆ. ಇಂತಹ ಶಿಥಿಲವಾದ ಹೊತ್ತಿನಲ್ಲಿ ನಾವೆಲ್ಲರೂ ಅರ್ಥಕೋಬೇಕಾಗಿರೋದು ಇಷ್ಟೇನೇ, ಇದೊಂದು ಕುಟುಂಬಕ್ಕೆ ಒಂದು ಖಾಸಗಿ ದುಃಖ ಅಂತಿರುತ್ತೆ. ಎಲ್ರಿಗೂ ಯಾವ ಸಮಯದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಲಾಗತ್ತೆ, ಯಾವ ಸಮಯದಲ್ಲಿ ಅಂತಿಮ ಸಂಸ್ಕಾರ ಆಗುತ್ತೆ ಅನ್ನುವ ವಿವರಣೆಯನ್ನು ಇನ್ನು ಕೆಲ ತಾಸುಗಳಲ್ಲಿ ನಾನೇ ಖುದ್ದಾಗಿ ಬಂದು ಕೊಡ್ತೇನೆ. ಅಲ್ಲಿವರೆಗೂ ಕುಟುಂಬಸ್ಥನಾಗಿ ಮರಣದ ಪ್ರಕಟಣೆಯನ್ನು ಕೊಡಲಿಕ್ಕೆ ಮೊದಲೇ ಎಲ್ಲ ಮಾಧ್ಯಮಗಳು ಸುದ್ದಿಯನ್ನು ಬಿತ್ತರಿಸಿಬಿಟ್ಟಿವೆ. ಇಂತಹ ಶಿಥಿಲವಾದ ಹೊತ್ತಿನಲ್ಲಿ ನೋಡಿ, ಮಸಣದ ಹೂ ಸಿನಿಮಾ, ಈ ಸಿನಿಮಾ ನಿಜಕ್ಕೂ ಟರ್ನಿಂಗ್ ಪಾಯಿಂಟ್. ಮೊದಲ ಸಿನಿಮಾವಾಗಿ ಅದಾದ ಮೇಲೆ ಇನ್ಸ್ಪೆಕ್ಟರ್ ವಿಕ್ರಮ್ ಸೇರಿದಂತೆ ನಮ್ಮೂರ ರಾಜ, ಒಂದಾಗಿ ಬಾಳು, ಇದೇ ರೀತಿ ಹಲವು ಸಿನಿಮಾಗಳಲ್ಲಿ ನಟಿಸಿ ಸೈ ಅನ್ನಿಸ್ಕೊಂಡ್ರು. ಅದಾದ ಮೇಲೆ ಚಂದನ ವಾಹಿನಿಯಲ್ಲಿ ನಿರೂಪಕಿಯಾಗಿ ಬಂದರು. ನಾವೆಲ್ಲರೂ ಚಿಕ್ಕ ವಯಸ್ಸಲ್ಲಿದ್ದಾಗ ಅವರೊಂದು ರೀತಿಯಾಗಿ ಪ್ರೇರಣೆ ಆಗಿದ್ದರು ನಮ್ಮೆಲ್ಲರಿಗೂ ಕೂಡ. ಅವರ ಆ ಒಂದು ಕನ್ನಡದ ಭಾಷೆ, ಆ ಸ್ಪಷ್ಟತೆ, ನಿಜಕ್ಕೂ ಅವರ ಭಾಷೆಗೆ ಅಥವಾ ಅವರ ಮಾತಿನ ಶೈಲಿಗೆ ಮರುಳಾಗದವರೇ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.